ಲಕ್ಷ್ಮೀಪುರ ಹಾಗೂ ಹಲವಾರು ಈ ಭಾಗದ ಎಲ್ಲ ಹಿರಿಯರು ತಾಯಂದಿರು ಯುವಕ ಸ್ನೇಹಿತರು ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಇದ್ದಿನ ದಾಸರಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಈ ಒಂದು ಪ್ರವಾಸ ಏನಿದೆ ತಡವಾಗಿ ಬಂದಿದ್ದರೆ ಕಾರಣ ಬೆಳಗ್ಗೆಯಿಂದ ಮನೆಯಿಂದ ಹೊರಡಬೇಕಾದರೆ ರಾಜ್ಯದ ಹಲವಾರು ಭಾಗಗಳಿಂದ ಬಂದಿರತಕ್ಕಂಥ ಜನರ ಸಮಸ್ಯೆಗಳನ್ನು ಆಲಿಸಿ ಇಲ್ಲಿಗೆ ಬರ್ತಕ್ಕಂಥ ತಡವಾಗಿದೆ ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ ಸುದೀರ್ಘವಾಗಿ ನಾವೇನು ಮಾತನಾಡಲಿಕ್ಕೆ ಹೋಗಲ್ಲ ಆದರೆ ಇಲ್ಲಿ ನಮ್ಮ ಹೆಚ್ಚಿನ ತಾಯಂದಿರಲ್ಲಿ ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಮ್ಮೆಲ್ಲರಲ್ಲಿ ವಿಶೇಷವಾಗಿ ಮನವಿ ಮಾಡೋದು ಮುಂದಿನ ಅವರು ಈಗ ಬಹಳ ಮಾತಾಡೋದು ಈ ಒಂದು ಭಾಗದಲ್ಲಿ ನಾನು ಮುಖ್ಯಮಂತ್ರಿ ಆದ ಎರಡನೇ ಬಾರಿ ಸುಮಾರು 750 ಕೋಟಿ ಹಣವನ್ನ ಈ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಅಂತ ಹೇಳಿ ಹಣ ಬಿಡುಗಡೆ ಮಾಡಿದ್ದೆ ಆದರೆ ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರವನ್ನ ಬೀಳಿಸಿದ ನಂತರ ಅವರು ಬಂದು ಆ ಎಲ್ಲ ಹಣವನ್ನು ಸಂಪೂರ್ಣ ತಡೆಕೊಟ್ಟು ಇವತ್ತಿನ ಹಿಂದಿನ ಮಾಜಿ ಶಾಸಕ ಮತ್ತು ಈಗಿನ ಮಂತ್ರಿಗಳೆಲ್ಲ ಸೇರಿ ಈ ಭಾಗದ ಅಭಿವೃದ್ಧಿಗೆ ಇವತ್ತು ಯಾವ ರೀತಿಯಲ್ಲಿ ಅಡ್ಡಿಪಡಿಸಿದ್ದಾರೆ ಅಂಥ ಒಂದು ಅಡ್ಡಿಪಡಿಸಿರ್ತಕ್ಕಂಥ ಇಂಥ ಸಣ್ಣತನದ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕಾದಂಥದ್ದು ನಿಮ್ಮ ಕೈನಲ್ಲಿದೆ ಇವತ್ತು ಈ ಪಂಚರತ್ನ ಅಂತಕ್ಕಂಥ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದ್ದು ಯಾರೋ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಇಲ್ಲ ಯಾವುದೋ ವಿದೇಶಗಳಲ್ಲಿ ಹೋಗಿ ನಾನು ಪಾಠ ಕಲಿತು ಬಂದಿರತಕ್ಕಂಥದ್ದಲ್ಲ ಈ ರಾಜ್ಯದ ಪ್ರತಿದಿನ ನನ್ನ ಮನೆಗೆ ಭೇಟಿ ಕೊಡೋದಕ್ಕೆ ಬರ್ತಕ್ಕಂಥ ಬಡವರು ಇವತ್ತು ಬೆಳಗ್ಗೆಯೂ ನಾನು ಮನೆಯಿಂದ ಹೊರಟಾಗ ಕಿಡ್ನಿಯ ಟ್ರಾನ್ಸ್ಪ್ಲಾಂಟ್ಗೆ 10 ಲಕ್ಷ 12 ಲಕ್ಷ ಹಣ ಅಂತಕ್ಕಂಥದ್ದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ 35 ಲಕ್ಷ ಹಣ ಬೇಕು ಅಂತಕ್ಕಂಥದ್ದು ಬೆಳಗ್ಗೆ ಒಂದು 5-6 ಜನಕ್ಕೆ ಭೇಟಿ ಮಾಡಿದ್ದರು ಕಣ್ಣಲ್ಲಿ ನೀರಾಕಿ ಬರ್ತಾರೆ ಆ ತಾಯಂದರು ಅವರ ಕಷ್ಟಗಳನ್ನು ನೋಡೇ ಈ ರಾಜ್ಯದಲ್ಲಿ ಈ 5 ಕಾರ್ಯಕ್ರಮಗಳ ಮುಖಾಂತರ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಿಮ್ಮ ದುಡಿಮೆ ಗೊತ್ತು ನಮಗೆ ಈ ಭಾಗದಲ್ಲಿ ಇರ್ತಕ್ಕಂಥವರು ಎಲ್ಲ ನಮ್ಮ ದಾಸರಳ್ಳಿಯ ಈ ಒಂದು ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥವರಲ್ಲ ಪಕ್ಕದ ತುಮಕೂರು ಜಿಲ್ಲೆಯ ಮಧುಗಿರಿ ಹೊರಟಗೆರೆ ಪಾವಗಡ ಹೀಗೆ ಹಲವಾರು ಭಾಗದಿಂದ ಇಲ್ಲಿ ಬಂದು ನಿಮ್ಮ ಒಂದು ಮಕ್ಕಳ ನಿಮ್ಮ ಕುಟುಂಬದ ಬದುಕಿಗೆ ಸಣ್ಣ ಸಣ್ಣ ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ರೀತಿಯ ಒಂದು ಗುಣಾತ್ಮಕವಾದಂಥ ಶಿಕ್ಷಣ ಇಲ್ಲ ಅಂತ ಹೇಳಿ ಸಾಲ ಸೋಲ ಮಾಡಿ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸ್ತೀರಿ ಇದೆಲ್ಲವನ್ನು ಗಮನಿಸಿದ್ದೇನೆ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ಬಡ ಕುಟುಂಬಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ ಕೆ ಜಿಯಿಂದ 12ನೇ ತರಗತಿಯವರೆಗೆ ಪ್ರತಿ ಬಡಾವಣೆಗಳಲ್ಲಿ ಬೆಂಗಳೂರು ನಗರದಲ್ಲಿ ಸರ್ಕಾರದಿಂದಲೇ ಅತ್ಯುತ್ತಮವಾದಂಥ ಕಟ್ಟಡಗಳನ್ನು ಕಟ್ಟಿಸಿ ಇವತ್ತು ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿ ಉಚಿತವಾಗಿ ನಿಮ್ಮ ಮಕ್ಕಳಿಗೆ ನೀವು ಸಾಲಗಾರರಾಗಿದೆ ಇವತ್ತು ಕನ್ನಡ ಮತ್ತು ಇಂಗ್ಲಿಷ್ನ ಎರಡೂ ಮಾಧ್ಯಮದಲ್ಲಿ ನಿಮ್ಮ ಮಕ್ಕಳು ಶ್ರೀಮಂತ ಮಕ್ಕಳಿಗೆ ಸರಿಸಮನಾಗಿ ವಿದ್ಯೆಯನ್ನು ಕಲಿಯಲಿಕ್ಕೆ ಈ ಒಂದು ಪ್ರಚಾರದ ಕಾರ್ಯಕ್ರಮದ ಒಂದು ಪ್ರಮುಖವಾದಂಥ ಅಂಶ ಅದಷ್ಟೇ ಅಲ್ಲ ಯಾವ ಒಂದು ಕಾಯಿಲೆಗೆ ಒಳಗಾಗಿ ಇವತ್ತು 15-20 ಲಕ್ಷ ರೂಪಾಯಿಗಳ ಸಾಲಗಳನ್ನು ಮಾಡಬೇಕಾದ ಪರಿಸ್ಥಿತಿ ಇದೆ ಸರ್ಕಾರವೇ ಈ ರಾಜ್ಯದ ಪ್ರತಿ ಬಿಪಿಎಲ್ ಕುಟುಂಬಗಳಿಗೆ ಸರ್ಕಾರ ಪ್ರತಿ ವರ್ಷ ವಿಮೆಯ ಕಾರ್ಯಕ್ರಮವನ್ನು ಜಾರಿಗೆ ತಂದು ಸರ್ಕಾರದಿಂದಲೇ ವಿಮೆಯ ಹಣವನ್ನು ಕಟ್ಟಿಸ್ತೇವೆ ಅದರ ಮುಖಾಂತರ ಇವತ್ತು 50 ಲಕ್ಷ ರೂಪಾಯಿಗಳ ವೆಚ್ಚದ ಕಾಯಿಲೆ ಇರಲಿ ನಿಮಗೆ ಸರ್ಕಾರದಿಂದಲೇ ಸಂಪೂರ್ಣ ಹಣ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಾನು ಹೊರಟಾಗ ಒಂದು KR ಪೇಟೆ ತಾಲೂಕಿನ ಒಂದು ಸಣ್ಣ ಹಳ್ಳಿಯ ಒಂದು ಕುಟುಂಬದ ಬಡವರು ಬರ್ತಾರೆ 60 ಲಕ್ಷ ರೂಪಾಯಿಗಳ ಖರ್ಚು ಮಾಡಿದ್ದಾರೆ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ 60 ಲಕ್ಷ ರೂಪಾಯಿಗಳನ್ನು ಸುಮಾರು 30-35 ಲಕ್ಷ ಸಾಲ ಮಾಡಿದ್ದೇವೆ ಇವತ್ತು ನೀವೇನಾದರೂ ಸಹಾಯ ಮಾಡದೇ ಇದ್ರೆ ನಮ್ಮ ಕುಟುಂಬ ಸಂಪೂರ್ಣವಾಗಿ ಇವತ್ತು ಆತ್ಮಹತ್ಯೆ ಶರಣಾಗಬೇಕಾಗುತ್ತೆ ಅಂತಾರೆ ಸರ್ಕಾರದ ಮುಖ್ಯಮಂತ್ರಿಗಳ ಮುಂದೆ ಅರ್ಜಿ ಹಾಕಿದ್ರೆ 50,000-1 ಲಕ್ಷ ರೂಪಾಯಿ ಕೊಡ್ತಾರೆ ಈ ರೀತಿಯ ಬದುಕೇನಿದೆ ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದಕ್ಕೆ
ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಇಡೀ ರಾಜ್ಯದಲ್ಲಿ ಒಂದು ಸ್ವತಂತ್ರವಾದ ಸರ್ಕಾರವನ್ನ ಈ ರಾಜ್ಯದ ಜನತೆ ಜನತಾದಳಕ್ಕೆ ಕೊಡಿ ಐದು ವರ್ಷದಲ್ಲಿ ಪ್ರತಿ ಕುಟುಂಬಗಳು ಯಾವುದೇ ರೀತಿಯ ಯಾವುದೇ ನಿಮ್ಮ ಜೀವನದ ಬದುಕಿಗೆ ಸಾಲಗಾರರಾಗಿದೆ ಒಂದು ನೆಮ್ಮದಿಯ ಬದುಕನ್ನು ತಂದುಕೊಡತಕ್ಕಂಥದ್ದು ಪ್ರತಿ ಕುಟುಂಬಕ್ಕೆ ಕನಿಷ್ಠ 15 ರಿಂದ 20,000 ಪ್ರತಿ ತಿಂಗಳು ನಿಮಗೆ ಆದಾಯ ಬರಬೇಕು ಆ ರೀತಿಯ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತೆರೆದುಕೊಂಡಂತ ಹಿನ್ನೆಲೆಯಲ್ಲಿ ಈ ಒಂದು ಪಂಚರತ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ನಂತರ ಯಾರಿಗೆ ನಗರ ಪ್ರದೇಶ ಇರಲಿ ಗ್ರಾಮೀಣ ಪ್ರದೇಶ ಇರಲಿ ಮನೆಗಳು ಇಲ್ಲದೆ ಇರತಕ್ಕಂಥವರು ನಿವೇಶನ ಇಲ್ಲದೆ ಇರತಕ್ಕಂಥವರು ನಿಮ್ಮಗಳಿಗೆ ಮುಂದಿನ 5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಒಂದೇ ಒಂದು ಕುಟುಂಬ ನಮಗೆ ಮನೆ ಇಲ್ಲ ಅಂತಕಂತ ಆ ನೋವಿನ ಕಣ್ಣೀರನ್ನು ಹಾಕದೇ ಇರತಕ್ಕಂತ ರೀತಿಯಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಮನೆಗಳನ್ನು ಕಟ್ಟಿಕೊಡತಕ್ಕಂತದಕ್ಕೆ ಕಾರ್ಯಕ್ರಮ ಅದಷ್ಟೇ ಅಲ್ಲ ಈ ಏನು ಇಲ್ಲಿ ಶಿವರಾಮ್ ಕರಣ ಬಡಾವಣೆಗಳು ಹಲವಾರು ತಿಂಗಳಿಂದ ನಡೀತಾ ಇದೆ ಯಾರು ಆತಂಕಕ್ಕೊಳಗಾಗಬೇಡಿ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಶಿವರಾಮ್ ಕಾರಂತ ಬಡಾವಣೆಯ ಭಾಗದ ಜನತೆಗೆ ಈ ಒಂದು ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತೇನೆ ನಿಮಗೆ ಏನು ಸಮಸ್ಯೆಗಳಾಗಿದೆ ನಿಮ್ಮ ನಿಮ್ಮ ಕುಟುಂಬಗಳ ದಾಖಲೆಗಳನ್ನು ಸರಿಯಾಗಿ ನಿಮ್ಮಲ್ಲಿ ಇಟ್ಟುಕೊಳ್ಳಿ ನಾನು ಸರ್ಕಾರ ರಚನೆಯಾದ ಒಂದೇ ವಾರದಲ್ಲಿ ಶಿವರಾಮ್ ಕಾರಂತ ಬಡಾವಣೆಯ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದು ನಾನು ನಿಮಗೆ ಕೊಡ್ತಕ್ಕಂಥ ಮಾತು ಅದಷ್ಟೇ ಅಲ್ಲ ಇವತ್ತು ನಮ್ಮ ಯುವಕರಿಗೆ ಉದ್ಯೋಗದ ಸಮಸ್ಯೆಗಳೇನಿದೆ ಆ ಯುವಕರ ಉದ್ಯೋಗದ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರವನ್ನು ತರಬೇಕು ಅಂತಕ್ಕಂಥದಕ್ಕೆ ಸುಳ್ಳು ಕೇಸಿದ್ರೆ ಎಲ್ಲ ಕಿತ್ತಾಕೋಣದು ಯಾವ ದೊಡ್ಡ ವಿಷಯ ಯಾರ ಮೇಲೆ ಕೇಸಿದ್ರು ತಳೆದಾಕೋಣ ಈಗ ಒಂದು ನಿಮಿಷ ಇಲ್ಲೆಲ್ಲೋ ಯಾವನೋ ಒಬ್ಬನ ಮೊನ್ನೆ ಪಿಂಟ್ ಎಂತ ರವಿ ಸಾಯಂತ್ರದಲ್ಲಿ ಅರೆಸ್ಟ್ ಮಾಡಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸೋರಲ್ಲ ಯಾಕೆ ಸೇರ್ಸವ್ರೆ ಸುಮ್ಮನೆ ಹೆಸರಿಗೆ ಹೊರಗಡೆ ಬರುತ್ತಲ್ಲ ಬಂಡವಾಳ ಇವ್ರದೆಲ್ಲ ಬಿ ಜೆ ಪಿ ನಾಯಕರು ಅದಕ್ಕೆ ಕರ್ಕೊಂಡೋಗಿ ಯಾವ ತನಿಖೆ ಮಾಡ್ತಾರೆ ಇವರು ಅಂಥವ್ರನ್ನ ಬಿಟ್ಕೊಂಡು ಕೂತಿರೋರು ನನ್ನ ಸರ್ಕಾರ ಬಂದರೆ ಇವತ್ತು ಯಾರು ಸುಳ್ಳು ಕೇಸುಗಳನ್ನು ನಿಮ್ಮೇ ಹಾಕ್ಸಿದ್ದಾರೆ 10 ನಿಮಿಷದಲ್ಲಿ ಅವೆಲ್ಲ ವಜಾ ಮಾಡಿಸ್ತೇನೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ನನ್ನ ತಾಯಂದಿರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ ಒಂದು ಕಾಲದಲ್ಲಿ ದಾಸರಳ್ಳಿ ಭಾಗದಲ್ಲಿ ಕುಡಿಯೋ ನೀರಿಗೆ ನೀವು ಏನು ಫಲಿತಪಿಸ್ತಾ ಇದ್ರಿ ಒಂದೊಂದು ಕಿಲೋಮೀಟ್ರು ದಿನಿಗೆ ಹಿಡ್ಕೊಂಡು ರಸ್ತೆಯಲ್ಲಿ ಮಧ್ಯರಾತ್ರಿ ಕಾಯುವರು ಅಂತ ಒಂದು ಪರಿಸ್ಥಿತಿಗಳಿತ್ತು ನಾನು ಈ ಒಂದು ಭಾಗದ ನಗರಸಭೆಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ದಾಸರಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ರೆ ಅದು ಕುಮಾರಸ್ವಾಮಿ ಕೊಟ್ಟಂತ ಕಾರ್ಯಕ್ರಮ ಆ ಕಾರ್ಯಕ್ರಮದ ಹೆಸರಿನಲ್ಲಿ ದುಡ್ಡು ಲೂಟಿ ಮಾಡಿದ್ರೆ ಈ ಬಿಜೆಪಿ ಮಹಾನ್ ನಾಯಕರುಗಳು ಇವ್ರನ್ನ ಎಚ್ಚರಿಕೆಯಿಂದ ಗಮನಿಸಿ ಬಂಡಣ್ಣ ಇವತ್ತು ಬೆಳಗ್ಗೆ ಇದ್ರೆ ಜನ ಜನ ಅಂತ ಹೇಳಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇವತ್ತು ಕೆರೆಗಳ ಸಂರಕ್ಷಣೆಗೆ ಹಣ ಕೊಟ್ಟರೆ ಕೆರೆ ಸಂರಕ್ಷಣೆ ಕೊಟ್ಟಂತ ದುಡ್ಡನ್ನು ಇವತ್ತು ಆ ಕಾರ್ಯಕ್ರಮಗಳನ್ನು ಮುಂದುವರಿಸಲಿಕ್ಕೆ ಬಿಡಲಿಲ್ಲ ಇದು ರಾಜಕಾರಣಿಗಳು ಇದೆಲ್ಲ ಈ ಒಂದು ಬಿಜೆಪಿಯ ನಡವಳಿಕೆ ಏನಿದೆ ಈ ಭಾಗದಲ್ಲಿ ಒಂದ್ ಕಡೆ ಹಿಂದೆ ಅಶೋಕ್ ಅವರು MLA ಆಗಬೇಕಾದ್ರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರು ಅವ್ರಿಗೇನಾದ್ರೂ ನಿಮ್ಮ ಕಷ್ಟ ಸುಖದ ಬಗ್ಗೆ ಕನಿಕರ ಇದ್ದಿದ್ರೆ ಕನಿಷ್ಠ ಸೌಜನ್ಯ ಇದ್ದಿದ್ರೆ ಇವತ್ತು ಯಾವ ಒಂದು ದಾಸರಳ್ಳಿ ಮಂಜಣ್ಣ ಅವರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸಿ 110 ಕೋಟಿ ಹಣವನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದ್ದನ್ನು ಇವತ್ತು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರದೆ ಈ ಶ್ರೀಮಾನ್ ಅಶೋಕ್ ಅವರು ಇವನ್ನೇರೋ ಇನ್ನೊಬ್ಬ ಮೊನ್ನೆ ಲೂಟಿ ಹೊಡ್ಕೊಂಡ MLA ಆಗಿದ್ದಲ್ಲ ಇವರೆಲ್ಲ ಸೇರಿ ಇವತ್ತು ನಿಮ್ಮ ಬದುಕಿನ ಚೆಲ್ಲಾಟ ಆಡ್ತಾ ಇದ್ದಾರೆ ನಿಮ್ಮ ಬದುಕಿನ ವಿಷಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ನೀವು ಕೈ ಜೋಡಿಸಿ ಮನವಿ ಮಾಡ್ತೇನೆ ಮಂಜಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆ ಆ ಹಿಂಸೆಗೆ ನಾನು ನೀವು ಅವರನ್ನ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರವನ್ನ ನಾಡಿನ ಜನತೆ ಸಂಪೂರ್ಣ ಬಹುಮತದ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ 61 ದಿನಗಳ ಕಾಲ ರಾತ್ರಿ 2 ಗಂಟೆ 3 ಗಂಟೆವರೆಗೆ ನಿದ್ದೆಗೆಟ್ಟು ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಇವತ್ತಿಲ್ಲೇನು ಬಂದಿದ್ದೇನೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಲು ಇವತ್ತು ಕೆಲವು ಭಾಗದಲ್ಲಿ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದಕ್ಕೆ ಮಂಜಣ್ಣ ಕಾರಣ ಅಲ್ಲ ಈ ಕೀಳುಮಟ್ಟದ ರಾಜಕಾರಣಿ
ಬಿಜೆಪಿ ಮತ್ತು ಅವರ ನಡವಳಿಕೆಗಳು ನೀವು ಮಂಜಣ್ಣ ಅವರನ್ನು ಮತ್ತೆ ಆಯ್ಕೆ ಮಾಡಿ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರನ್ನು ಮಾಡಿ ಬೆಂಗಳೂರು ನಗರದಲ್ಲಿ ಎಲ್ಲ ರೀತಿಯ ಬರೀ ತ್ರಾಸುಗಳಿಗಲ್ಲ ಮಂಜಣ್ಣನ ಕೆಲಸ ನೋಡಿದ್ದೆ ನಾನು ನಾನು ಶಾಸಕರಾಗಿ ಅವರು ನೀವೇನು ಆಯ್ಕೆ ಮಾಡಿದೆ ಒಂದು ತಿಂಗಳಲ್ಲಿ ಕರೆದೆ ಮುಖ್ಯಮಂತ್ರಿ ಆದಮೇಲೆ ಮಂಜಣ್ಣ ನೀವು ಹೊಸದಾಗಿ ಆಯ್ಕೆ ಆಗಿದೆಯಾ ನೀನು ಪಕ್ಕದ ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಒಬ್ಬ ಇದ್ನಲ್ಲ ಟೋಪಿ ಹಾಕುವಂತಲ್ಲ ಎರಡನೇ ಬಾರಿ ಪಕ್ಕದಲ್ಲಿ ಅವರು ಬಹಳ ಕೆಲಸ ಮಾಡ್ತಾರೆ ಅಂತ ಕಾಣಿಸ್ತದೆ ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಅನುಭವ ತಗ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದೆ ಇದು ದೇವಸ್ಥಾನ ಇದ್ದರೆ ಹಿರಿಯಲ್ಲಿ ನಾನು ದೇವರ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲೇ ದೇವಸ್ಥಾನ ಇದೆ ದೇವರ ಮುಂದೆ ಹೇಳ್ತಾ ಇದ್ದೇನೆ ಮಂಜಣ್ಣನಿಗೆ ಅದು ಹೇಳಿದೆ ಅವರೆಲ್ಲ ಅನುಭವಿಸ್ತಿರ್ತಾರೆ ಅವ್ರ ಜೊತೆ ಸ್ವಲ್ಪ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಳೋ ಮಂಜಣ್ಣ ಅಂತ ಹೇಳಿದ್ರು ಒಂದು ವಾರ ಆದಮೇಲೆ ಬಂದರು ಅಣ್ಣ ನನಗೆ ಅಂಥ ಜೀವನ ಬೇಡ ಅಂತ ಸಹವಾಸ ಬೇಡ ನನಗೆ ನಾನು ಅವ್ರ ಕಥೆಗಳು ನೋಡಿದೆ ಆ ಕತೆ ನೋಡಿಬಿಟ್ರೆ ಅಂಥ ಕೆಲಸ ಮಾಡೋದು ಮುಂದೆ ಮರ್ಯಾದೆ ಮನೆಯಲ್ಲಿ ಗೌರವವಾಗಿರೋದು ಮುಂದೆ ಅಂತ ಹೇಳಿ ಒಂದೇ ವಾರದಲ್ಲಿ ಬಂದು ಹೇಳಿದಂಥ ಅತ್ಯಂತ ಪ್ರಾಮಾಣಿಕವಾದಂಥ ಶಾಸಕ ಅತ್ಯಂತ ಪ್ರಾಮಾಣಿಕವಾದ ಶಾಸಕ ಪುಟ್ಟು ಮಾಡಬೇಕು ಅನ್ನೋದಾಗಿದ್ದರೆ ಇವತ್ತೇನು ನಡೀತಾ ಇದೆಯಲ್ಲ ದುಡ್ಡನ್ನು ಲೂಟಿ ಹೊಡೆದು ಚುನಾವಣೆ ನಿಮಗೆ ಬಂದು ದುಡ್ಡು ಹಂಚಿ ಚುನಾವಣೆ ಮತ ಪಡಿಬೋದಾಗಿತ್ತು ಅಂಥ ಕೆಲಸ ಮಾಡಲಿಲ್ಲ ಪ್ರಾಮಾಣಿಕವಾದಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಶಾಸಕರು ಮಾಡ್ಕೊಂಡಿದ್ದೀರಿ ದಯವಿಟ್ಟು ಈ ಬಿಜೆಪಿಯ ಕುತಂತ್ರದ ರಾಜಕಾರಣಕ್ಕೆ ತಾವು ಯಾವುದೇ ಕಾರಣಕ್ಕೂ ಮಾರು ಹೋಗಿದೆ ಮಂಜಣ್ಣ ಅವರನ್ನು ಆಯ್ಕೆ ಮಾಡಿ ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಪ್ರಾಮಾಣಿಕವಾದಂಥ ಮಂತ್ರಿಗಳ ಅವಶ್ಯಕತೆ ಇದೆ ಇವತ್ತು ನಿನ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಮಾದೇವಪುರ ಭಾಗದಲ್ಲಿ ಕಳೆದ 3 ವರ್ಷದಲ್ಲಿ ಗುಂಡಿ ಮುಚ್ಚಲಿಕ್ಕೆ 1400 ಕೋಟಿ ಹಣ ಬರೀ ಗುಂಡಿ ಮುಚ್ಚೋದಕ್ಕೆ 1400 ಕೋಟಿ ಇವತ್ತು ಕಳೆದ 3 ವರ್ಷದಲ್ಲಿ ಗುಂಡಿ ಮುಚ್ಚಲಿಕ್ಕೆ ರಾಜ್ಯ ಬೆಂಗಳೂರು ನಗರದಲ್ಲಿ 13,000 ಕೋಟಿ ಖರ್ಚು ಮಾಡೋದಂತೆ ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋದಕ್ಕೆ ಇವ್ರ ಮನೆ ಹಾಳಾಗಬೇಕು ಎಷ್ಟು ಜನ ಇವತ್ತು ಆ ಗುಂಡಿಗಳಲ್ಲಿ ಸತ್ತೋಗಿದ್ದಾರೆ ಟೂ ವೀಲರ್ಸ್ ನಾವು ಹೋಗಬೇಕಾದ್ರೆ ಗುಂಡಿ ಮುಚ್ಚಕ್ಕೆ 3,000 ಕೋಟಿ ದುಡ್ಡು ಹೊಡೆಯೋದಕ್ಕೆ ಒಂದು ಇತಿಮಿತಿ ಬೇಡುವ ಇಂಥ ವ್ಯಕ್ತಿಗಳನ್ನು ತಾವು ಮತ್ತೆ ಆಶೀರ್ವಾದ ಮಾಡ್ತೀರಾ ದಯವಿಟ್ಟು ಯೋಚನೆ ಮಾಡಿ ಈ ನಗರ ಕೆಂಪೇಗೌಡರು ಕಟ್ಟಿದಂಥ ನಗರ ಇದು ಇಂಥ ಒಂದು ನಗರ ಇವತ್ತು ದೇಶಕ್ಕೆ ಅನ್ನ ಆಗ್ತಾ ಇದೆ ಇಡೀ ರಾಜ್ಯದ ಜನತೆಗೆ ಅನ್ನ ಕೊಡ್ತಾ ಇದೆ ಆ ಅನ್ನ ಕೊಡಲಿಕ್ಕೆ ಕಾರಣ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಿಮ್ಮ ತೆರಿಗೆ ಹಣ ಇವತ್ತು ರಾಜ್ಯದ ಅಭಿವೃದ್ಧಿಗೆ ನಾವೇನು ಉಪಯೋಗ ಮಾಡ್ತಾ ಇದ್ದೇವೆ ಇದನ್ನು ಲೂಟಿ ಹೊಡೆದು 40% 50% ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ನಾನು ಅದ್ರ ಬಗ್ಗೆ ಚರ್ಚೆ ಇಲ್ಲ ನನಗೆ ಬೇಕಾಗಿರೋದು 1 ಅವಧಿಗೆ 5 ವರ್ಷದ ಸರ್ಕಾರ ಈ ರಾಜ್ಯದ ಪ್ರತಿ ಬಡ ಕುಟುಂಬಗಳ ನೆಮ್ಮದಿಯ ಬದುಕನ್ನು ತರಲಿಕ್ಕೆ 1 ಅವಕಾಶ ನಮ್ಮ ತಾಯಂದಿರು ಹಿರಿಯರು ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮ ಶಿವರಂಕಾರ ಬಡಾವಣೆ ನಿಮ್ಮ ಎಲ್ಲ ಸಮಸ್ಯೆ ಜೂನ್ ತಿಂಗಳಲ್ಲಿ ಸರಿಪಡಿಸ್ಕೊಡ್ತೀನಿ ಅವನು ಯಾವಾಗಲೇ ಏನೇ ಮಾಡಿದ್ವಿ ಏನೇ ತೀರ್ಮಾನಗಳು ಮಾಡಿದ್ವಿ ಬಿಡಿಯವಳಿಗೆ ಅದೆಲ್ಲವನ್ನು ಸರಿಪಡಿಸಿ ಯಾರಿಗೆ ಅನ್ಯಾಯ ಆಗಿದೆ ಅದೆಲ್ಲವನ್ನು ಸರಿಪಡಿಸ್ಕೊಡೋದು ನನ್ನ ಜವಾಬ್ದಾರಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ನನ್ನ ವಂದನೆಗಳು ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ